ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ ಇಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇವೆ ಅಂದ್ರೆ ಈಗ ಆಟೋ ಚಾಲಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ ಹಲವಾರು ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು ಹಲವು ಬೇಡಿಕೆಗಳನ್ನು ಇಟ್ಟು ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡುವಂತೆ ಮಾಡಿದ್ವು ಬೆಂಗಳೂರಿನಲ್ಲಿಂದು ಇಡೀ ದಿನ ರಸ್ತೆಗಳೆಲ್ಲ ಆಟೋಗಳು ಹಾಗಾಗಿ ಸಿಲಿಕಾನ್ ಸಿಟಿ ಮಂದಿ ಎಚ್ಚರಿಕೆಯಿಂದ ಇರಬೇಕು ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಆಟೋ ಚಾಲಕರು ಆಗ್ರಹಿಸಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರುವಂತ ಸಿಎಂ ನಿವಾಸ ರಾಜ್ಯ ಸರ್ಕಾರಕ್ಕೆ 3 ದಿನಗಳ ಡೆಡ್ ಲೈನ್ ನೀಡಿದ್ರು ಚಾಲಕರು डेडलाइन मुगिद हिन्नेलेयल्लि इवत्तु मुष्करक्के मुंदागि फ्रीडम आपल कल्तु बेकरी शुरु माडिद्दीरा हागाद्रे निम्म केक् गळन्न 1 कोटिगू हेच्चु फ्रीडम आप बळकेदाररिगे यावुदे खर्चिल्लदे माराट माडि इदारे आटो चालकरु 21 आटो चालकर संघटनेगळिंद मुष्करक्के करे नीडलागिदे बेंबल नीडलागिदे सुमारु 2 लक्ष आटो चालकरु मुष्करदल्लि भागवहिसुवंत साध्यते इदे ರಾಜ್ಯ ಸರ್ಕಾರಕ್ಕೆ 3 ದಿನಗಳ ಡೆಡ್ ಲೈನ್ ನೀಡಿದ್ರು ಆಟೋ ಚಾಲಕರು ಎಸ್ ಗಮನಿಸ್ತಾ ಇದೀವಿ ನಾವಿಲ್ಲಿ ನಗರದಲ್ಲಿ ಅಕ್ರಮ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಬೇಕು ಅಂತ ಹೇಳಿ ಬೆಂಗಳೂರು ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳ ಒಕ್ಕೂಟ ಸರ್ಕಾರಕ್ಕೆ 3 ದಿನಗಳ ಗಡುವನ್ನ ನೀಡಿತ್ತು ಆದರೆ ಸರ್ಕಾರ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿತ್ತು ಇನ್ನು ಭಾನುವಾರ ಮಧ್ಯರಾತ್ರಿ 12 ಗಂಟೆಯಿಂದ ಸೋಮವಾರ ಮಧ್ಯರಾತ್ರಿ 12 ಗಂಟೆಯವರೆಗೆ ಆಟೋಗಳು ರಸ್ತೆಗೆ ಇಳಿಯಲ್ಲ ಎನ್ನಲಾಗಿತ್ತು ಆದರೆ ಬೆಂಗಳೂರಿನ ನಗರದಲ್ಲಿ ಈಗ ಅಂದ್ರೆ ಬೆಳಗ್ಗೆ ಯಥಾಸ್ಥಿತಿ ಆಟೋಗಳು ಸಂಚರಿಸುತ್ತಾ ಇವೆ ಮ್ಯಾಜೆಸ್ಟಿಕ್ ನಿಲ್ದಾಣ ಸೇರಿ ಹಲವೆಡೆ ಆಟೋಗಳ ಸಂಚಾರ ಯಥಾಸ್ಥಿತಿಯಲ್ಲಿ ಇದೆ ಆದರೆ 11 ಗಂಟೆಯ ನಂತರ ಯಾವೊಂದು ಆಟೋಗಳು ಕೂಡ ಇವತ್ತು ಬೆಳಗ್ಗೆ 11 ಗಂಟೆಯ ನಂತರ ಒಂದೇ ಒಂದು ಆಟೋಗಳು ಕೂಡ ರಸ್ತೆಯಲ್ಲಿ ಕಾಣ ಸಿಗೋದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅಂತ ಹೇಳಿ ಹಾಗಾಗಿ ಸರ್ಕಾರ ಇವರ ಬೇಡಿಕೆಯನ್ನ ಈಡೇರಿಸುತ್ತಾ ಅಥವಾ ಇಲ್ಲವಾ ಇವರ ಮುಷ್ಕರ ಇದೇ ರೀತಿಯಾಗಿ ಮುಂದುವರಿಯುತ್ತಾ ಈ ರೀತಿಯಾದಂತ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ ನಗರದಲ್ಲಿ ಆಟೋಗಳಿಗೆ ಬೈಕ್ ಟ್ಯಾಕ್ಸಿಗಳು ಸೆಡ್ಡು ಹೊಡಿತಾ ಇವೆ ಈಗ ಈ ಸಂದರ್ಭದಲ್ಲಿ ಕಡಿಮೆ ದುಡ್ಡು ಟ್ರಾಫಿಕ್ ನಿಂದ ಕಿರಿಕಿರಿ ತಪ್ಪಿಸುತ್ತಾ ಇರುವಂತ ಬೈಕ್ ಟ್ಯಾಕ್ಸಿಗೆ ಯುವ ಜನತೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತಾ ಇದ್ದಾರೆ ಈ ರಾಪಿಡ್ ಓಲಾ ಊಬರ್ ನಂತಹ ಆಪ್ ಆಧಾರಿತ ಬೈಕ್ ಟ್ಯಾಕ್ಸಿ ಸೇವೆಗಳು ಆಟೋಗಳಿಗೆ ನಷ್ಟವನ್ನ ಉಂಟುಮಾಡಿದೆ ಇದರಿಂದ ಬೈಕ್ ಟ್ಯಾಕ್ಸಿ ವಿರುದ್ಧ ಸಿಡಿದೆದ್ದಿರುವಂತ ಆಟೋ ಚಾಲಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಬಂದ್ಗೆ 21 ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದು 2 ಲಕ್ಷ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ ಎಸ್ ಇನ್ನೇನು 11 ಗಂಟೆಯಿಂದ ಆಟೋಗಳೆಲ್ಲವೂ ಕೂಡ ಬಂದಾಗಲಿವೆ ಎಸ್ ಈ ಗುರುದಂತ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುಶ್ಮಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಶ್ಮಿತಾ ಎಲೆಕ್ಷನ್ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಾಲು ಸಾಲು ಕಂಟಕಗಳು ಶುರುವಾಗಿವೆ ಈಗ ಆಟೋ ಚಾಲಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಈಗಾಗಲೇ ಅನಧಿಕೃತ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಟೋ ಚಾಲಕರು ಹೇಳಿದ್ರು ಸೋ ಇದಕ್ಕೆ ಸಂಬಂಧಪಟ್ಟಂತೆ 3 ದಿನ ಗಡುವು ಕೂಡ ಕೊಟ್ಟಿದ್ರು ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರದೇ ಇರೋ ಕಾರಣ ಇವತ್ತು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸೋ 21 ಸಂಘಟನೆಗಳು ಆಟೋ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಆದರೆ ಈ ಇವತ್ತಿನ ಮುಷ್ಕರಕ್ಕೆ ಯಾವುದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಲ್ಲ ನೀವು ದೃಶ್ಯದಲ್ಲಿ ನೋಡಬಹುದು ಎಂದಿನಂತೆ ಇವತ್ತು ಕೂಡ ಆಟೋಗಳು ತಮ್ಮ ತಮ್ಮ ಆಟೋ ಚಾಲಕರು ತಮ್ಮ ತಮ್ಮ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ ಪ್ರಯಾಣಿಕರನ್ನ ಪಿಕ್ ಅಪ್ ಮಾಡಿ ಅವರು ಹೋಗಬೇಕಾಗಿರೋ ಜಾಗಕ್ಕೂ ಕೂಡ ಪ್ರಯಾಣಿಕರನ್ನ ಸೇಫ್ ಆಗಿ ತಲುಪಿಸ್ತಾ ಇದ್ದಾರೆ ಸೋ ಈಗಾಗಲೇ ಹೇಳಿದಂತೆ 21 ಸಂಘಟನೆಗಳು ಆದರ್ಶ ಆಟೋ ಪೀಸ್ ಆಟೋ ಹೀಗೆ ಹಲವು ಸಂಘಟನೆಗಳು ಸೇರಿ ಮುಷ್ಕರಕ್ಕೆ ಕರೆ ನೀಡಿದ್ರು ಮುಷ್ಕರಕ್ಕೆ ಕರೆ ನೀಡಿದ್ರು ಸೋ ಹೀಗಾಗಿ ಆದರೆ ಇವತ್ತಿನ ಮುಷ್ಕರಕ್ಕೆ ಯಾವುದೇ ರೀತಿ ಆಟೋ ಚಾಲಕರು ಕೂಡ ಸಪೋರ್ಟ್ ಮಾಡ್ದಂಗ ಕಾಣಿಸ್ತಾ ಇಲ್ಲ ಇನ್ನು ಇವತ್ತು ಬೆಳಗ್ಗೆ 11 ವರೆಗೆ ಆಟೋ ಚಾಲಕರೆಲ್ಲ ಸೇರಿ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಇಂದ
ಸಿಎಂ ಮನೆಗೆ ಮುತ್ತಿಗೆ ಹಾಕೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡಬೇಕು ಅದು ಎಷ್ಟು ರೀತಿಯಲ್ಲಿ ಯಶಸ್ವಿ ಆಗುತ್ತೆ ಅಂತ. ಅರೆ ಒಟ್ಟಿನಲ್ಲಿ ಇವತ್ತಿನ ಮುಷ್ಕರಕ್ಕೆ ಯಾವುದೇ ರೀತಿ ಆಟೋ ಚಾಲಕರು ಬೆಂಬಲ ಸೂಚಿಸದಂಗಿಲ್ಲ. ನಾರ್ಮಲ್ ಆಗಿ ಎಲ್ಲ ಆಟೋಗಳು ಎಂದಿನಂತೆ ಬೆಳಗ್ಗೆ ಬಂದು ತಮ್ಮ ತಮ್ಮ ಆಟೋ ಸ್ಟ್ಯಾಂಡ್ಗಳಲ್ಲಿ ಬಂದು ಪ್ರಯಾಣಿಕರನ್ನ ತಮ್ಮ ತಮ್ಮ ಜಾಗಕ್ಕೆ ಸೇರಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಮುಷ್ಕರಕ್ಕೆ ನಮ್ಮ ಯಾತ್ರಿ ಆಟೋದವರು ಕೂಡ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ. ಸೋ ಹೀಗಾಗಿ ಸಾರ್ವಜನಿಕರಿಗೆ ಈ ಮುಷ್ಕರದಿಂದ ಯಾವುದೇ ರೀತಿ ತೊಂದರೆಗಳಾಗ್ತಾ ಇಲ್ಲ ರಾಮ್. ಓಕೆ, ಥ್ಯಾಂಕ್ ಯು ಸುಶ್ಮಿತಾ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡ್ತಾ ಇದ್ದೀವಿ ನಾವು ಈಗಾಗಲೇ ಸಹಜವಾಗಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇವೆ ಆಟೋಗಳು. ಆಟೋ ಚಾಲಕರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರಾ, ಏನು ಕತೆ, ಎಲ್ಲವೂ ಕೂಡ 11 ಗಂಟೆಯ ನಂತರ ಗೊತ್ತಾಗುತ್ತೆ. ಸಹಜವಾಗಿ ಈಗಾಗಲೇ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅವರು ಹೋರಾಟ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ, ಮನವಿಯನ್ನು ಕೂಡ ಮಾಡಿಕೊಂಡ್ರು, ಆದರೆ ಸರ್ಕಾರ ಕ್ಯಾರೇ ಅಂತ ಇಲ್ಲ. ಹಾಗಾಗಿ ಇವತ್ತು ನಾವು ಆಟೋಗಳನ್ನು ರಸ್ತೆಗಿಳಿಸಲ್ಲ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಆಟೋ ಚಾಲಕರ ಸಂಘಗಳು. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಈಗ ಆಟೋಗಳು ಓಡಾಡಿಕೊಂಡೇ ಇದ್ದಾವೆ, ಜೊತೆಗೆ ಪ್ರಯಾಣಿಕರನ್ನು ಪ್ರಯಾಣಿಕರು ಹೋಗಬೇಕಾದಂಥ ಸ್ಥಳಕ್ಕೆ ಸೇಫ್ ಆಗಿ ತಲುಪಿಸುವ ಕಾರ್ಯವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಗಂಟೆಯಿಂದ ಇವರ ಒಂದು ಬಂದ್ ಅಥವಾ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮಗೆ ಗೊತ್ತಿರುವ ಪ್ರಕಾರ ಏನು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾರೆ ಆಟೋ ಚಾಲಕರು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇಷ್ಟೊಂದು ಬೆಂಬಲ ವ್ಯಕ್ತವಾಗ್ತಾ ಇದ್ದರೆ ಈಗ ಆಟೋ ಚಾಲಕರು ಯಾಕೆ ರಸ್ತೆಗಿಳಿದಿದ್ದಾರೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. 3 ದಿನಗಳ ಕಾಲ ಡೆಡ್ಲೈನ್ ನೀಡಿದರು ಆಟೋ ಚಾಲಕರು, ಆದರೆ ಸರ್ಕಾರ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಇವರ ಮನವಿಗೆ ಸ್ಪಂದನೆಯನ್ನು ಮಾಡಿಲ್ಲ. ಹಾಗಾಗಿಯೇ ಇವತ್ತು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. 21 ಆಟೋ ಚಾಲಕರ ಸಂಘಟನೆಗಳೇನಿದಾವಲ್ಲ ಅವರೆಲ್ಲರೂ ಸೇರಿ ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಬರೋಬ್ಬರಿ 2 ಲಕ್ಷ ಆಟೋ ಚಾಲಕರು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಅಕಸ್ಮಾತ್ ಆಗಿ ಈ 2 ಲಕ್ಷ ಜನ ಆಟೋ ಚಾಲಕರು ಮುಷ್ಕರದಲ್ಲಿ ಭಾಗಿಯಾದರೆ ಬೆಂಗಳೂರಿನ ಜನರಿಗೆ ಭಾಳ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಒಂದು ಕಡೆ BMTC ನಂಬಿಕೊಂಡು ಸಾಕಷ್ಟು ಜನ ಇದ್ದಾರೆ, ಅದಾದ ನಂತರ ಆಟೋಗಳನ್ನು ನಂಬಿಕೊಂಡು ಕೂಡ ಸಾಕಷ್ಟು ಜನ ಇರುವಂಥದ್ದು. ಹಾಗಾಗಿ ಅಂಥವ್ರಿಗೆ ಭಾಳ ತೊಂದರೆಯಾಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ಆಟೋ ಬಂದ್, BMTC ಎಚ್ಚೆತ್ತುಕೊಂಡಿದೆ. ಪ್ರಯಾಣಿಕರಿಗೆ ತೊಂದರೆಯಾಗದಂತೆ BMTC ಬಸ್ಗಳನ್ನು ಹೆಚ್ಚಳ ಮಾಡಲಾಗಿದೆ. ನೋಡಿ, ಈಗಾಗಲೇ ಆಟೋಗಳು ಏನಾದರೂ ಬಂದ್ ಆಗಿಬಿಟ್ರೆ ಅಥವಾ ಮುಷ್ಕರ ಮಾಡಿದರೆ ಆಟೋ ಚಾಲಕರು ಪ್ರಯಾಣಿಕರಿಗೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ BMTC ಬಸ್ಗಳನ್ನು ಹೆಚ್ಚುವರಿಯಾಗಿ ರಸ್ತೆಗೆ ಇಳಿಸಲು ಈಗ BMTC ಕ್ರಮವನ್ನು ತೆಗೆದುಕೊಂಡಿದೆ. ಬೇಡಿಕೆಗೆ ಅನುಗುಣವಾಗಿ ಬಸ್ ಸೇವೆ ನೀಡೋದಕ್ಕೆ ಓಕೆ ಅಂದಿದೆ ಇಲ್ಲಿ BMTC. ಸಹಜವಾಗಿ ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಒಂದು BMTC ಬಸ್, ಮತ್ತೊಂದು ಆಟೋಗಳು. ಆಟೋಗಳ ಸೇವೆ ಏನಾದರೂ ಇಲ್ಲಿ ಕೈ ಕೊಟ್ಟರೆ ಮುಗೀತು, ಪ್ರಯಾಣಿಕರಿಗೆ ಭಾಳ ಕಷ್ಟ ಆಗುತ್ತೆ. ಹೋಗಬೇಕಾದಂಥ ಜಾಗಕ್ಕೆ ಸರಿಯಾದ ಸಮಯಕ್ಕೆ ತಲುಪೋದಕ್ಕಾಗೋದಿಲ್ಲ. ಆದರೆ ಅದನ್ನು ಗಮನದಲ್ಲಿಟ್ಕೊಂಡು ಈಗ BMTC ಬಸ್ಗಳನ್ನು ಹೆಚ್ಚುವರಿಯಾಗಿ ರಸ್ತೆಗೆ ಇಳಿಸೋದಕ್ಕೆ ರೆಡಿಯಾಗಿದೆ. ಇದರಿಂದ ಜನರಿಗೆ ತೊಂದರೆ ಆಗೋದಿಲ್ಲ, ಬೇಡಿಕೆಗೆ ಅನುಗುಣವಾಗಿ ಬಸ್ ಸೇವೆ ನೀಡಲು ತಯಾರಿ ಮಾಡಿಕೊಂಡಿದೆ ಈಗಾಗಲೇ BMTC. ಬೆಂಗಳೂರಿನಲ್ಲಿ ಈ BMTC ಬಸ್ ಚಾಲಕರು ನಿರ್ವಾಹಕರು ಪ್ರತಿಭಟನೆ ಮಾಡಿದರೆ ಆ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರಿಗೆ ಭಾಳ ತೊಂದರೆಯಾಗುತ್ತೆ. ಈ ಆಟೋ ಚಾಲಕರು ಪ್ರತಿಭಟನೆ ಮಾಡಿದರೆ ಆಗಲೂ ಕೂಡ ಕಷ್ಟ ಅನುಭವಿಸೋರು ಸಾರ್ವಜನಿಕರೇ. ಈ ಸಂದರ್ಭದಲ್ಲಿ ಆಟೋ ಚಾಲಕರು ಮುಷ್ಕರಕ್ಕೆ ಇಳಿತಾ ಇರುವಂಥದ್ದು, ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರ ಕಷ್ಟವನ್ನು ಗಮನದಲ್ಲಿಟ್ಕೊಂಡು ಹೆಚ್ಚುವರಿಯಾಗಿ BMTC ಬಸ್ಗಳನ್ನು ರಸ್ತೆಗಿಳಿಸೋದಕ್ಕೆ ಈಗ ಎಲ್ಲ ರೀತಿಯಾದಂಥ ತಯಾರಿ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಎಸ್, ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈಗಾಗಲೇ ಸಾಕಷ್ಟು ಆಟೋಗಳು ಎಂದಿನಂತೆ ಓಡಾಡ್ಕೊಂಡಿದ್ದಾವೆ, ಪ್ರಯಾಣಿಕರ ಸೇವೆಯಲ್ಲಿ ನಿರತರಾಗಿದ್ದಾವೆ. ಆದರೆ ಎಷ್ಟು ಗಂಟೆಯಿಂದ ಈ ಮುಷ್ಕರ ನಡೆಯುತ್ತೆ,
ಯಾವ ರೀತಿಯಾಗಿ ಇವರ ಮುಷ್ಕರ ಇರುತ್ತೆ ಜೊತೆಗೆ ಎಷ್ಟು ಜನ ಆಟೋ ಚಾಲಕರು ಈ ಮುಷ್ಕರಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಇದೆಲ್ಲವನ್ನೂ ಕೂಡ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಮನಿಸಬಹುದು ಅಂದ್ರೆ 11 ಗಂಟೆಯಿಂದ ಇವರ ಮುಷ್ಕರ ಆರಂಭ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಆದ್ರೆ ಈಗ ನಾವು ರಸ್ತೆಗಳಲ್ಲಿ ನೋಡ್ತಾ ಇದ್ದರೆ ಸಾಕಷ್ಟು ಸಂಖ್ಯೆಯ ಆಟೋಗಳು ಓಡಾಡ್ಕೊಂಡೇ ಇವೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ